ಏನ್ ಸಮಸ್ಯೆ ಇದೆ ಅಂತ ಅಷ್ಟೇ ನಂಗೆ ಹೇಳಿ ಆಮೇಲೆ ಏನ್ ಮಾಡ್ಬೇಕು ಅಂತ ಮುಂದೆ ನೋಡೋಣ. ಹದಿನಾರು ವರ್ಷ ಆದ್ರೂ ಹಿಡಿದಿಲ್ಲ ಅಂದ್ರೆ ಇದ್ರ ಚಪಾತಿ ಮೂರ್ ಟನ್ ವರ್ಗೂ ಮೀನ್ ಕೊರತೆ ಆಗ್ಬಾರ್ದು. ಆಮೇಲೆ ಕ್ಲೀನು ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ಬೇಕು. ಡೆಫಿನೆಟ್ಲಿ ಮಾಡ್ತೀನಿ. ನೀರಿಂದು ಎಲ್ಲ ವ್ಯವಸ್ಥೆ ಇದೆ ತಾನೆ? ನೀರಿನ ಸಾಕಷ್ಟು ಇದೆ ಸರ್. ಆರು ಎಂಟು ಬೋರ್ ಇದೆ ಸರ್. ಒಂದು ಹೇಳ್ತೀನಿ ಕೇಳಿ ಸರ್. ನಾನು ದೇವ್ರ ನಂಬೋನು. ಗೊತ್ತು ಸರ್. ಯಾರ್ಯಾರು ಮೋಸ ಮಾಡಿದ್ದಾರೆ ನಾನು ಬಹಳ ಜನ ನೋಡಿದ್ದೀನಿ. ಅವರು ಅವ್ರ ಮಕ್ಕಳು ಉದ್ಧಾರ ಆಗಿರೋದೇನಿಲ್ಲ. ತಾವ್ ಹೇಳಿದ್ದು ಡಾಕ್ಟರ್ ಜಿ ಎಂ ಸುರೇಶ್ ಕತೆ. ಇಲ್ಲಿ ಬಂತು, ಇಲ್ಲಿ ಕಿತ್ಕೊಂಡು ಹೋಯ್ತು. ಹೇಳಿದ ಅರ್ಥ ಆಯ್ತು ಸರ್. ನೀವು ಜಿ ಎಂ ಸುರೇಶ್ ಬಹಳ ಜನ ಬೇಕಾದ್ರೆ ಪಟ್ಟಿ ಬೇಕಾದ್ರೆ ಕೊಡ್ತೀನಿ, ಬೇಕಾದ್ರೆ ಅವ್ರದ್ದೊಂದು ಯಾರು ಸ್ಟಡಿ ರಿಪೋರ್ಟ್ ಮಾಡಿ ಮೂಕ ಪ್ರಾಣಿಗಳನ್ನ ಯಾರು ನರಳಿಸಿದ್ದಾರೆ ಅವ್ರು ಯಾರಿಗೂ ಒಳ್ಳೇದಾಗಿಲ್ಲ ಸರ್. ಒಂದು ರಿಕ್ವೆಸ್ಟ್ ಸರ್, ನೀವು ಇವತ್ತು ಇಲ್ಲಿ ಬಂದಿದ್ದೀರಾ ಅಂದರೆ ಏನಾದ್ರು ಒಂದು ಕಾರ್ಯ ಆಗಬೇಕು ಅಂತಂದರೆ ಫಸ್ಟ್ ಇಲ್ಲಿ ನೌಕರರು ಸರ್, ದಿನಗಳಲ್ಲಿ ನೌಕರರು ಒಂದು ಇದು ಮಾಡಿದ್ದೆ. ಎಂ ಪಿ ಎಲ್ ಅಂತ ಇದ್ರು ಸರ್ ಮುಂಚೆ, ಅವರೆಲ್ಲ ಯಾರೂ ಇಲ್ಲ. ಈ ದಿನಗೂಲಿ ಮೇಲೆ ಇವರಿಗೆ ಒಂದು ಏಳೆಂಟು ಜನ ಇದ್ದಾರೆ. ಅದನ್ನ ಇಲ್ಲ ಸರ್, ಇಬ್ಬರೇ ಇಬ್ಬರೇ ಸರ್, ಇಬ್ಬರೇ ಸರ್, ಇಬ್ಬರೇ. ಅಲ್ಲ ಇವರು ಅಸ್ಲಮಣ್ಣ ಮಂಜುನಾಥ್ ರಾವ್ ಅಂದ್ರೆ ಅವ್ರ ಕಾಂಟ್ರಾಕ್ಟ್ ಮೇಲೆ. ಹಾ, ದಿನಗೂಲಿ ಅಂತಾನೆ. ಇಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇರೋದಿಷ್ಟು? ಸ್ಯಾಂಕ್ಷನ್ ಪೋಸ್ಟ್ 27 ಸರ್. 27 ಈಗಿರೋದೆಷ್ಟು? ಎಲ್ಲ ವೇಕೆಂಟ್ ಸರ್. ಎಲ್ಲ ವೇಕೆಂಟ್? ಎಲ್ಲ ವೇಕೆಂಟ್. ಡಿ ಗ್ರೂಪ್ ಎಲ್ಲ ವೇಕೆಂಟ್ ಸರ್. ಈಗ ನೀವು ಕಾಂಟ್ರಾಕ್ಟ್ ನಲ್ಲಿ ಎಷ್ಟು ಜನ ತಗೊಂಡಿದ್ದೀರಿ? 18 ದಿನಗೂಲಿ ಇಲ್ಲಿಗೆ, 7 ಬಾಸೂರಿಗೆ ಕೊಟ್ಟಿದ್ದೆ ಸರ್. ನಂದೇ 7 ಜನ ಅಲ್ಲಿ ಕೊಟ್ಟೆ. ಅಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ ಸರ್. ಬಾಸೂರ್ ಕಾವಲ್ ಬಾಸೂರ್ ಕಾವಲ್ಗೆ 1710 ಎಕರೆ ಇದೆ. ಅಲ್ಲಿಗೆ 7 ಕೊಟ್ಟಿದ್ದೀನಿ. ಇಲ್ಲಿ 18 ಬಾಸೂರ್ ಕಾವಲಲ್ಲೂ ರಾಸುಗಳಿದಾವ ಸರ್? ಕಲಿಸಪ್ಪ ಇಲ್ಲ ಇಲ್ಲ ಜಾಸ್ತಿ ಇದೆ. 305 ಇತ್ತು ಗಣತಿಲಿ ಸರ್. 325 ಅಂದ್ರೆ 325 ಅಂದ್ರೆ 300 ಮೊನ್ನೆ ಗಣತಿಲಿ 305 ಇತ್ತು ಸರ್. ಮೊನ್ನೆ ಮಸ್ಟಿಂಗ್ ಮಾಡಿದಾಗ 305 ಇತ್ತು. ಇನ್ನೊಂದು 20-30 ಕರು ಹುಟ್ಟಿದ ಸರ್. ನೋಡಿ, ನಾನು ಅಲ್ಲೇ ಹೇಳ್ದಂಗೆ ಯಾವುದೂ ಉತ್ಪ್ರೇಕ್ಷೆ ಇದ್ದಂಗೆ, ಯಾವುದನ್ನು ಮುಚ್ಚಿಡ್ದಂಗೆ, ಒಟ್ಟು ಸಮಗ್ರ ಕಾರ್ಯಕಲ್ಪ ಕೊಡೋಕ್ಕೆ ಏನು ಮಾಡಬೇಕು ಅಂತ ಒಂದು ರಿಪೋರ್ಟ್ ಕೊಡ್ತೀನಿ. ಏನು ಮುಚ್ಚಿಟ್ಟಿಲ್ಲ ಕೇಳಿ ಸರ್. ರೈಟ್ಸ್ ನಾವು ಸರ್ ಕಾಲಿಟ್ಟಿದ್ದೀರಾ ಇವತ್ತು? ಇದಕ್ಕೇನಾದ್ರು ಒಂದು ಪರಿಹಾರ ಆಗಬೇಕು ಅಂದರೆ ಮಂತ್ಲಿ ಪೇಡ್ ಲೇಬರ್ಸ್ ಅಂತ ಏನಿದ್ರೆ ಸರ್, ನಮ್ಮ ರೈತರು ಬರ್ತಾರೆ, ರೈತರ ಮಕ್ಕಳೇ ಬಂದು ಕೆಲಸ ಮಾಡ್ತಾರೆ ಸರ್. ಹಿಂದೆಲ್ಲ ಅದೇ ಥರ ಮಾಡ್ತಿದ್ದು ಎಲ್ಲ ಅಜ್ಜಂಪರ ಅಣ್ಣೆ ಅಲ್ಲಿಯ ರೈತರು 65 ಜನ ಇದ್ರು ಸರ್ ಅವಾಗ ಕೆಲಸ ಮಾಡ್ತಿದ್ರು ಸರ್. ಇವಾಗ ಏನಾಗಿದೆ ಅಂದರೆ ರೈತರ ಮಕ್ಕಳು ಆದರೆ ಮಾತ್ರ ಫೀಲ್ಡ್ ಒಳಗೆ ಹೋಗ್ಬೋದು, ಬಾರ್ಯರಿಗೆ ಬಾಕಿಯರಿಗೆ ಆಗಲ್ಲ ಸರ್. ಆಮೇಲೆ ಈ ನೋಡಿ ಈ ಕಡೆ ಮಕ್ಕಳು ಯಾರು ಪ್ಯಾಂಟ್ ಹಾಕಿದ್ದಾರೆ ಈಗ ಹೋಗ್ತಾರೆ? ಇಲ್ಲ ಸರ್, ಇದಾರೆ ಸರ್ ಕೆಲಸ ಮಾಡೋರು, ಇದಾರೆ ಸರ್ ಇವತ್ತು ಇದಾರೆ ಸರ್ ಕೆಲಸ ಮಾಡೋದು. ರೈತರು ಮಾಡೋರು ಇರ್ಬೋದು, ನಮಗೆ ನಿಮ್ಮ ಒಬ್ಬರು ತಪ್ಪಲ್ಲ, ಎಲ್ಲರಿಗೂ ಸೇರಿ ತಪ್ಪಿದೆ. ನಮ್ಮ ಇವತ್ತಿನ ಎಜುಕೇಶನ್ ಆಮೇಲೆ ನೋಡಿ ಸರ್, ಇದು ನೋಡಿ ಸರ್ ಕಾವಲು, ಈ ಕಾವಲು ಒಳಗಡೆ ರಾಸುಗಳು ಹೋಗಕ್ಕಾಗುತ್ತೆ ಜಾಲಿ ಸರ್. ಬರೀ ಕಾಂಪೌಂಡ್ ಬಿಟ್ಟರೆ ಜಾಲಿ ಸರ್, ಪೂರ ಇಲ್ಲ ಬಳ್ಳಾರಿ ಜಾಲಿ ಸರ್ ಪೂರ್ತಿ. ಅಲ್ಲಿ ಅದ್ರೊಳಗೇನು ಈ ಹುಲ್ಲಿನ ಬೀಜ ಉಗ್ಗೋದು ಏನು ಒಡೆ ಇಲ್ಲ? ಏನು ಅಲ್ಲ ಸರ್, ಲೈಸರ್ಡ ಸಬೋಬುಲ್ಲ ಎಲ್ಲದನ್ನು ಹಾಕ್ಬೋದು ಹಾಕ್ಬೋದು ಸರ್. ಆದ್ರೆ ಅಲ್ಲಿ ಒಳಗ್ ಹೋಗಕ್ ಆಗಲ್ವಲ್ಲ, ಈವನ್ ಮನುಷ್ಯರು ಹೋಗಕ್ಕಾಗಲ್ಲ. ರಾಸುಗಳಿಗೆ ರಾಸುಗಳು ಎಲ್ಲೋದು ಈಗ ಅವ್ ಪರಿಸ್ಥಿತಿ ನೋಡಿ ಹೆಂಗಿದಾವೆ ಅಂತ ಎಲ್ಲ ಮೂಳೆ ಬಿಟ್ಕೊಂಡಿದ್ದಾವೆ. ಬಳ್ಳಾರಿ ಏನು ಆಗ್ಲಿಲ್ಲ ಸರ್, ರೈತರ ಟ್ರೈನಿಂಗ್ ಮತ್ತೆ ಪ್ರೋಗ್ರಾಮ್.